ನಾನು ಟೈಫಾಯ್ಡ್ ಆಗಿ ಮನೆಯಲ್ಲಿ ಮಲ್ಕೊಂಡಿದ್ದೆ. ಎರಡು ಮೂರು ದಿವಸ ಫೋನ್ ಮಾಡಿದ್ರು. ಇವತ್ತಿಗೂ ನನಗೆ ಹೈಯೆಸ್ಟ್ ಫೋನ್ ಬರೋದು ಹಾಜಿಪುರ. ಫೋನ್ ಮಾಡಿದ್ರು ನಾನು ಎಲ್ಲ ಹೀಗೆ ಬೇರೆ ಬೇರೆ ಇದ್ದೇನೆ ಅಂತ ತಪ್ಪಿ ನಾನು ಮೂರು ದಿವಸ ನಾನು ಅಸೌಖ್ಯದಲ್ಲಿ ಇದ್ದೇನೆ ಅಂತ ಹಾಜಿಪುರಿಗೆ ಹೇಳಿದವನಲ್ಲ. ನಾಲ್ಕನೇ ದಿವಸ ಏನು ಫೋನ್ ಮಾಡುವಾಗ ತಪ್ಪಿ ಹೇಳಿದ್ದು, ತಪ್ಪಿ ಹೇಳಿದ್ದು ನಾನು ಉದ್ದೇಶಪೂರ್ವಕವಾಗಿ. ಸರ್ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನಮ್ಮ ಹೊಸ ದಿಗಂತದ ಅರೇಕಲ ಹಾಜಪ್ಪ ಮರುದಿವಸ ಮುಂಜಾನೆ 8:30-9 ಗಂಟೆ ಹೊತ್ತಿಗೆ ಹೂವಾಕುವ ಕಲ್ಲು ಅಂತ ಒಂದು ಪ್ಲೇಸ್ ಇಂದ ಕೇಳಿಕೊಂಡು ರಿಕ್ಷಾ ಹತ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದೆ. ಬರುವಾಗ ಹಾಗೆ ಬರಲಿಲ್ಲ, ಬರುವಾಗ ಕಾಲದಲ್ಲಿ ಬಂದ ರೀತಿಯಲ್ಲಿ ಹೀಗೆ ಬಂದವರು ಹಾಜಬ್ಬರು ನೀವು ನೋಡ್ತಾ ಇದ್ದೀರಿ. ಹಾಜಬ್ಬರು ಬಟನ್ ತೆಗೆದು ಓಪನ್ ಇದೆ. ನಾನು ಆರಂಭ ದಿನಗಳಲ್ಲಿ ಹಾಜಬ್ಬರಿಗೆ ಹೇಳಿದ್ದೆ, ಹಾಜಬ್ಬರೇ ನೀವು ಹಿಂದಿನ ಹಾಜಬ್ಬ ಅಲ್ಲ, ನೌ ಯು ಆರ್ ದ ಗ್ರೇಟ್ ಗ್ರೇಟ್ ಹಾಜಬ್ಬ ದಿ ಗ್ರೇಟ್ ಇನ್ ಇಂಡಿಯಾ. ಹಾಗಾಗಿ ನೀವು ದಯಮಾಡಿ ಮೇಲಿನವರಿಗೆ ನೆನ್ನೆ ಹಾಗೆ ಬಟನ್ ಹಾಕ್ಬೇಕು ಅಂತ ಹೇಳಿದ್ದೆ. 2004 ಒಂದು 6-7 ತಿಂಗಳು ನಾನು ಹೇಳಿದ್ದೀನಿ, ಆಮೇಲೆ ಹೇಳುವುದನ್ನು ಬಿಟ್ಟಿದ್ದೀನಿ. ನನಗೆ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ, ನಾನು ಅವರಲ್ಲಿ ಅಂಥ ಬದಲಾವಣೆಗಳು ನಿರೀಕ್ಷಿಸುವುದಿಲ್ಲ. ಹಾಜಬ್ಬರು ಬದಲಾಗಲಿಲ್ಲ ಅನ್ನೋದಕ್ಕೆ ಅವರು ಅವರ ಶರ್ತಿನಲ್ಲಿ ಬಟನ್ ಅನ್ನು ಮೇಲೆ ಹಾಕದಿರುವುದನ್ನು ನಾನು ನಿರ್ದರ್ಶನ ವಹಿಕೊಂಡಿದ್ದೆ. ಮುಂಬೈ 5-star ಹೋಟೆಲಲ್ಲಿ 32 ತಟ್ಟಿತ್ತು ಚುಟಕದಲ್ಲಿ. ನಾನು ಆ ಹೋಟೆಲ್ ಸ್ನಾನ ಮಾಡಲಿಲ್ಲ. ಯಾಕೆ ಸ್ನಾನ ಮಾಡಲಿಲ್ಲ? ನಾನು ಹಳ್ಳಿಯಲ್ಲಿ ಹುಟ್ಟಿದವನು, ಬಡತನದಲ್ಲಿ ಹುಟ್ಟಿದವನು. ಕನ್ನ ಇದಕ್ಕೆ ಅದರಲ್ಲಿ ನನಗೆ ಪೆಸೇಜ್ ರೂಪದಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ ಬಡವರು ಕೂಡ. ಅವರಲ್ಲಿ ಬಂದು 4:40 ಸುಮಾರಿಯಲ್ಲಿ ಬಂದು ಹೊರಗಿಂದ ಫೋನ್ ಮಾಡಿದ್ರು, 5 ನಿಮಿಷದಲ್ಲಿ ಹೊರಗೆ ಬರ್ತೇನೆ ಅಂತ ಹೇಳಿದೆ. ಹೊರಗೆ ಬಂದು ಬಂದು ರಸ್ತೆ ದಾಟಬೇಕಿದ್ರೆ ಒಂದು ಅಂಶವನ್ನು ಹೇಳಿದ್ರು. ಸರ್, ಇವತ್ತು ಬೆಳಿಗ್ಗೆ ಹೀಗೆ ಕೇಂದ್ರ ಸರ್ಕಾರದ ಗೃಹ ಸಚಿವರ ಆಫೀಸಿಂದ ಫೋನ್ ಬಂದಿತ್ತು ಸರ್, ಹಿಂದಿ ಇಂಗ್ಲಿಷ್ನಲ್ಲಿ ಮಾತಾಡಿದ್ರು, ನನ್ಗೆ ಗೊತ್ತಾಗಿಲ್ಲ. ನಾನು ಅರೇಕಳದಲ್ಲಿ ರೇಷನ್ ಅಂಗಡಿಯಲ್ಲಿ ರೇಷನ್ಗೆ ಕ್ಯೂ ನಿಂತಿದ್ದೆ. ನಾನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ನನ್ನ ಪಕ್ಕದಲ್ಲಿ ಆಟೋ ಡ್ರೈವರ್ ಇದ್ದ, ಅವ್ರಿಗೆ ಹಿಂದಿ ಗೊತ್ತಿತ್ತು, ಅವನಲ್ಲಿ ಫೋನ್ ಕೊಟ್ಟೆ ಅಂತ ಹೇಳಿದ್ರು. ಫೋನ್ ಕೊಟ್ಟಾಗ ಅವ್ರು ಮಾತಾಡಿದ್ರು, ಆಮೇಲೆ ನನಗೆ ಒಂದಿಷ್ಟು ಹೇಳಿದ್ರು, ನಿನಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಅಂತ ಅವ್ರಿಗೆ ಅಷ್ಟು ಹೇಳಿದ್ರು. ಆಮೇಲೆ ಬಂದೆ ಅಂತ. ನನಗೆ ಕುತೂಹಲ ಅಂತಲ್ಲ, ನನಗೆ ಸುಮಾರು 2 ತಿಂಗಳ ಹಿಂದೆ ಒಬ್ರು IAS ಅಧಿಕಾರಿ ಹೇಳಿದ್ರು, ಬಾಳೆಪುಣಿ ಈಸ್ ಗೆಟಿಂಗ್ 1 more ಅವಾರ್ಡ್ ಸೂನ್ ಅಂತ. ಅವರಿಗೆ ಪದ್ಮಶ್ರೀ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಯಾರೋ ದೊಡ್ಡ ಅಧಿಕಾರಿಗಳು ಕ್ರಾಸ್ ಚೆಕ್ ಮಾಡಿದ್ದಾರೆ. ಕ್ರಾಸ್ ಚೆಕ್ ಮಾಡುವಾಗ ಆ ಅಧಿಕಾರಿ ನನಗೆ ಫೋನ್ ಮಾಡಿದ್ದಾರೆ, ನನಗೆ ಗೊತ್ತಿದ್ದದನ್ನು ಹಾಜಿಬ್ಬರ ಬಗ್ಗೆ ಹೇಳಿದ್ದೇನೆ. ಹಾಗೆ ನನಗೆ 50% ಆಗಿರ್ಬೋದು ಅಂತ ಅನಿಸ್ತು. ತಕ್ಷಣ ಇವರು ಅಷ್ಟು ಹೇಳಿದ ತಕ್ಷಣ ನಾನು ಫೋನ್ ಮಾಡಿದೆ IAS ಅಧಿಕಾರಿಗೆ, ಸರ್ ಹೀಗೆ ಅದು ಸುದ್ದಿ ಇದೆ, ದಯಮಾಡಿ ನನಗೆ ಖಚಿತಪಡಿಸಬೇಕು ನಿಮ್ಮ ಸೋರ್ಸಿಂದ. ಒಪ್ಕೊಂಡ್ರು, ನೀವು ನಿರಾಳವಾಗಿ ನಿಮಗೆ ಹೋಗಿ ಮನೆಗೆ ಹೋಗಿ, ನಿಮ್ಗೆ ಇವತ್ತು ಒಳ್ಳೆ ಸುದ್ದಿ ಬರ್ತದೆ, ದೇವರಲ್ಲಿ ನಾನು ಅದಕ್ಕೆ ಪ್ರಾರ್ಥಿಸ್ತೇನೆ ಅಂತ ಹೇಳಿದೆ. ಅವ್ರು ಎದುರೇ ಇದ್ದಾರೆ, ಇದನ್ನು ನಾನು ಕತೆ ಹೇಳ್ತಾ ಇರುವಂತದ್ದಲ್ಲ, ನಿಮಗೆ ನಾನು ಪ್ರಾರ್ಥಿಸ್ತೇನೆ, ನಿಮ್ಗೆ ಇವತ್ತು ಒಳ್ಳೆ ಸುದ್ದಿ ಬರ್ತದೆ ಅಂತ ಹೇಳಿದೆ. ನಾನು ಆಫೀಸ್ಗೆ ಬಂದೆ, ಸಂಜೆ ಹೊತ್ತು ನಮ್ಮ ಮೀಡಿಯಾದ ಒಬ್ರು ಗೆಳೆಯರು ನಮಗೆ ಫೋನ್ ಮಾಡಿದ್ರು, ಸರ್ ಆಯ್ತು ಬರ್ದು ಫೈಲ್ ಕೊಡಿ ಅಂತ. ಅವ್ರಿಗೆ ಕನ್ಫರ್ಮ್ ಆಗಿದೆ, ಕನ್ಫರ್ಮ್ ಆಗಿದೆ. ನನ್ನಲ್ಲಿದ್ದ ನಂಬರ್ ಅನ್ನು ಕೊಟ್ಟೆ, ಎಲ್ಲ ಮಾಹಿತಿಗಳನ್ನು ಕೊಟ್ಟೆ. ಇದು 1 ವರ್ಷನಾದ್ರೆ ಅವರ ಮಾನವೀಯ ವರ್ತನೆಗಳಿದೆ, ಅವರ ಮನೆಯ ಕಷ್ಟ ಇದೆ, ಸುಖ ಇದೆ, ಎಲ್ಲವೂ ಇದೆ. ಅವ್ರ ಕಷ್ಟವನ್ನೇ ಅನುಭವಿಸೋದು ಜಾಸ್ತಿ. ಇವತ್ತಿಗೂ 2 ಹೊತ್ತಿನ ಊಟಕ್ಕೆ ಅವರ ಮಗ ದುಡಿದರೆ ಮಾತ್ರ ಅವ್ರ ಕೈ ಬಾಯಿಗೆ ಹೋಗುತ್ತೆ. ನಾನು ಸುಮಾರು 10 ವರ್ಷದ ಹಿಂದೆ ಒಂದು ಘಟನೆಯನ್ನು ಹೇಳಬೇಕು. ನಾನು ಟೈಫಾಯ್ಡ್ ಆಗಿ ಮನೆಯಲ್ಲಿ ಮಲ್ಕೊಂಡಿದ್ದೆ. 2-3 ದಿವಸ ಅವರು ಫೋನ್ ಮಾಡಿದ್ರು. ಇವತ್ತಿಗೂ ನನಗೆ ಹೈಯೆಸ್ಟ್ ಫೋನ್ ಬರೋದು ಹಾಜಿಪುರದ್ದು. ಫೋನ್ ಮಾಡಿದ್ರು, ನಾನು ಇಲ್ಲ ಹೀಗೆ ಬೇರೆ ಬೇರೆ ಇದ್ದೇನೆ ಅಂತ. ತಪ್ಪಿ ನಾನು 3 ದಿವಸ ನಾನು ಅಸೌಖ್ಯದಲ್ಲಿ ಇದ್ದೇನೆ ಅಂತ ಹಾಜಿಪುರಿಗೆ ಹೇಳಿದವನಲ್ಲ. 4ನೇ ದಿವಸ ಏನು ಫೋನ್ ಮಾಡುವಾಗ ತಪ್ಪಿ ಹೇಳಿದ್ದು, ನನಗೆ ಅಸೌಖ್ಯ, ನಾನು ಮನೆಯಲ್ಲಿ ಮಲಗಿದ್ದೀನಿ, ತಪ್ಪಿ ಹೇಳಿದ್ದು ನಾನು ಉದ್ದೇಶಪೂರ್ವಕವಾಗಿಲ್ಲ. ಸರ್ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನಮ್ಮ ಹೊಸ ದಿಗಂತದ ಅರೇಕಲ ಹಾಜಪ್ಪ ಮರುದಿವಸ ಮುಂಜಾನೆ 8:30-9 ಗಂಟೆ ಹೊತ್ತಿಗೆ ಹೂವಾಕುವ ಕಲ್ಲು ಅಂತ ಒಂದು ಪ್ಲೇಸಿಂದ ಕೇಳಿಕೊಂಡು ರಿಕ್ಷಾ ಹತ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ. ಬರುವಾಗ ಹಾಗೆ ಬರಲಿಲ್ಲ, ಬರುವಾಗ ಬರುವಾಗ ಅವ್ರ ಜೊತೆಯಲ್ಲಿ 1 ಕೆಜಿ ಆಪಲ್ ಇತ್ತು, 2 ಕೆಜಿ ಕಿತ್ತಳೆ ಹಣ್ಣು ಇತ್ತು. ಬಹುಶಃ ನನ್ನ ಕಷ್ಟಕಾಲದಲ್ಲಿ ಬಂದ ರೀತಿಯಲ್ಲಿ ಹೀಗೆ ಬಂದವರು ಬೇರೆ. ಸತ್ಯ, ಸತ್ಯವಾದ ಮಾತು, ಸತ್ಯವಾದ ಮಾತು. ಹಾಗಾಗಿ ಅವರ ಮಾನವೀಯ ಗುಣ ಉಂಟಲ್ಲ, ಬಹಳ ದೊಡ್ಡ. ಅದೇ ರೀತಿ ಇನ್ನೊಬ್ಬ ಪತ್ರಕರ್ತರ ಅಸೌಖ್ಯದಲ್ಲಿ ಇದ್ದವರು ಅವರ ಮನೆಗೆ ಹಣ್ಣು ತಗೊಂಡೋಗಿ ಸಂತೈಸಿ ಬಂದಂತ ಆ ಒಂದು ಗುಣ ಇದೆ, ಗುಣಕ್ಕೆ ಸಂದಂತಹ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಮತ್ತೆ ಅವರ ಸರಳತೆ, ಸರಳತೆ ಉದ್ದನೆ ಉದಾಹರಣೆ ಹೇಳಲೇಬೇಕು. ಹಾಜಬ್ಬರು ನೀವು ನೋಡ್ತಾ ಇದ್ದೀರಿ, ಹಾಜಬ್ಬರು ಬಟನ್ ತೆಗೆದು ಓಪನ್ ಇದೆ. ನಾನು ಆರಂಭ ದಿನಗಳಲ್ಲಿ ಹಾಜಬ್ಬರಿಗೆ ಹೇಳಿದ್ದೆ,
ಹಜಬ್ರಿ ನೀವು ಹಿಂದಿನ ಹಜಬ್ ಅಲ್ಲ ಅಲ್ಲ ನೌ ಯು ಆರ್ ದ ಗ್ರೇಟ್ ಗ್ರೇಟ್ ಹಜಬ್ ದಿ ಗ್ರೇಟ್ ಇನ್ ಇಂಡಿಯಾ ಹಾಗಾಗಿ ನೀವು ದಯಮಾಡಿ ಮೇಲಿನವರಿಗೆ ನೆನ್ನೆ ಹಾಕಿ ಬಟನ್ ಹಾಕ್ಬೇಕು ಅಂತ ಹೇಳಿದ್ದೆ 2004 ಒಂದು 6-7 ತಿಂಗಳು ನಾನು ಹೇಳಿದ್ದೀನಿ ಆಮೇಲೆ ಹೇಳುವುದನ್ನು ಬಿಟ್ಟಿದ್ದೀನಿ ನನಗೆ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ ನಾನು ಅವರಲ್ಲಿ ಅಂಥ ಬದಲಾವಣೆಗಳು ನಿರೀಕ್ಷಿಸುವುದಿಲ್ಲ ಹಾಜಬ್ಬರು ಬದಲಾಗಲಿಲ್ಲ ಅನ್ನೋದಕ್ಕೆ ಅವರು ಅವರ ಶರ್ಟಿನಲ್ಲಿ ಬಟನ್ ಮೇಲೆ ಹಾಕದಿರುವುದನ್ನು ನಾನು ನಿದರ್ಶನವಾಗಿ ಕಂಡಿದ್ದೇನೆ ಅವರ ಸರಳತೆ ಉಂಟಲ್ಲ ಅವರ ಸರಳತೆ ಅವನನ್ನು ಅವರನ್ನು ಈ ದೇಶದ ಮಟ್ಟಕ್ಕೆ ಕೊಂಡೊಯ್ದಿದೆ ನಮ್ಮ ಮಾನ್ಯ ಈ ದೇಶದ ಪ್ರಧಾನಿಯಾಗಿರುವಂಥದ್ದು ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಬೇಕು ಖಂಡಿತ ಹಳ್ಳಿಗಳಲ್ಲಿ ಇರುವಂಥ ಸಾಧಕರನ್ನು ಹೆಕ್ಕಿತಾಗಿದ್ದಂಥ ಕೇಂದ್ರ ಸರ್ಕಾರಕ್ಕೆ ನಾನು ಈ ಹೊತ್ತಿನಲ್ಲಿ ಅಭಿನಂದನೆ ಹೇಳಬೇಕು ಕಳೆದ ವರ್ಷದಿಂದ ಹೊಸ ಟ್ರೆಂಡ್ ಶುರುವಾಗಿದೆ ಇಂಥವರನ್ನು ಹುಡುಕಾಡಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇದು ಬಹುಶಃ ಭಾರತ ಒಳ್ಳೆಯದಕ್ಕಿಂತ ಒಳ್ಳೆಯದಾಗುತ್ತೆ ಇದಕ್ಕಿಂತ ಬೇರೆ ನಿದರ್ಶನ ಏನಿಲ್ಲ ನಾನು ಬಹಳ ವರ್ಷಗಳಿಂದ ನಾನು ಪತ್ರಿಕಾ ಕ್ಷೇತ್ರದಲ್ಲಿ ಇರೋರು ನಾನು 33 ವರ್ಷ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡಿ 34ನೇ ವರ್ಷದಲ್ಲಿದ್ದೇನೆ ನಾನು ಸಾರ್ಥಕತೆ ಕಂಡಿದ್ದೇನೆ ನಾನು ತಪ್ಪಿಯೂ ಈ ಉದ್ಯೋಗಕ್ಕೆ ತಪ್ಪಿ ಬಂದಿದ್ದೇನೆ ಅಂತ ನನಗೆ ಅನಿಸುವುದಿಲ್ಲ ನಾನು ಪರಿಚಯ ಮಾಡಿದ ಹೊಸದಿಗಂತಲ ಮೂಲಕ ಪರಿಚಯ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮೆರೀತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರೀತಾರೆ ಅಂದರೆ ನನ್ನಷ್ಟು ಪುಣ್ಯಾತ್ಮ ಬೇರೆ ನಿಜ ಖಂಡಿತವಾದ ಮಾತು ಖಂಡಿತವಾದ ಮಾತು ಜೊತೆಗೆ ನಾನು ಅವರನ್ನು ಮಾತ್ರ ಅಲ್ಲ ಅವರಿಗೆ ಯೋಗ ಇತ್ತು ಇಂಥದೇ ಸರಳ ವ್ಯಕ್ತಿಗಳನ್ನು ಸುಮಾರು 12-13 ಮಂದಿಗಳನ್ನು ನಾನು ಪರಿಚಯ ಮಾಡಿದ್ದೇನೆ ಮುಂದಿನ ವಾರ ಇನ್ನೊಬ್ಬ ಇಂಥದೇ ಅದ್ಭುತ ವ್ಯಕ್ತಿಯ ಮನೆಗೆ ನಾನು ಹೋಗ್ತೇನೆ ಖಂಡಿತ ಖುಷಿಯಿಂದ ಹೋಗ್ತೇನೆ ಪತ್ರಿಕೆ ನನ್ನ ಧರ್ಮ ಅಂತ ತಿಳ್ಕೊಂಡ ನನಗೆ ಅನ್ನ ಕೊಟ್ಟ ಪತ್ರಿಕೆ ಮೂಲಕ ಅವರ ಪರಿಚಯ ಆಗಿದೆ ಇವತ್ತು ದೇಶದಲ್ಲಿ ದೊಡ್ಡ ವ್ಯಕ್ತಿಯಾಗಿದ್ದಾರೆ ನಿನ್ನೆ 100,000 ಜನ ಹೊಸದಿಗಂತದ ಮುಖಪುಟವನ್ನು ನೋಡಿ ಆನಂದಿಸಿದ್ದಾರೆ ವಾಟ್ಸಪ್ ಗ್ರೂಪ್ಗಳು ಫೇಸ್ಬುಕ್ಗಳಲ್ಲಿ ಇತರ ಮೀಡಿಯಾ ಮಿತ್ರರು ಕೂಡ ಹೊಸದಿಗಂತದ ಮುಖಪೇಜನ್ನು ಸ್ಟ್ಯಾಟಸ್ ಆಗಿ ಬಳಸಿಕೊಂಡಿದ್ದಾರೆ ಬಹುಶಃ ಇದು ನನಗೆ ಸಂದ ಗೌರವಲ್ಲ ಇದು ಹಾಜಬ್ಬರಿಗೆ ಮತ್ತು ಹೊಸದಿಗಂತಕ್ಕೆ ಸಂದ ಗೌರವ ಅಂತ ನಾನು ಹೇಳ್ತೇನೆ ನಿಜ ಹಾಜಬ್ಬರೇ ಕೊನೆಗೆ ಪ್ರಶ್ನೆ ನಂದು ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶಸ್ತಿ ಮತ್ತು ಪರಿಚಯಿಸಿದ ಹೊಸದಿಗಂತ ಇರಬಹುದು ಇದನ್ನೆಲ್ಲ ಸೇರಿದ ಒಂದು ಮಾತಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ಕಾಗ ಇದನ್ನು ನಿಮಗೆ ಸೆಲೆಕ್ಟ್ ಮಾಡಿದಾಗ ಈ ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಮೂಡಿತು ಸರ್ ನಾನು ಈಗಲೇ ಹೇಳಿದ್ದೀನಿ ನನ್ನ ಬಡತನ ಎಲ್ಲ ಹೇಳಿದ್ದೀನಿ 2004 ಎಲ್ಲ ಹೇಳಿದ್ದೀನಿ ಅದರ ನಂತರ 2004 ಸೆಪ್ಟೆಂಬರ್ 14 ನನ್ನ ಬದಲಾವಣೆಗೆ ಆಯ್ದು ಕೂಡ ಹೇಳಿದ್ದೀನಿ ಅದೇ ವರ್ಷ ಕನ್ನಡ ಪಾಪ ವರ್ಷದ ವ್ಯಕ್ತಿ ಮಾಡಿ ದೇಶದಲ್ಲೆಲ್ಲ ಮೂಲ ಮೇಲೆ ಹೇಳಿದರು ಅದು ನಿಂತವಡೆ ಅದರ ನಂತರ 2013 CNI ಬ್ಯಾನ್ ದೊಡ್ಡೊಂದು ಯಾವ್ದು ಸಿಕ್ಕಿತ್ತು ಅದರಲ್ಲಿ ಕೂಡ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದ ಮನುಷ್ಯ ದೇಶದಲ್ಲಿ 24 ಜನ ಕೊಟ್ಟಿದ್ದಾರೆ CNI ಬ್ಯಾನ್ ಆಗ ಮಂಗಳೂರು ಕೊಂಡ್ರಾ ಜಿಲ್ಲಾಧಿಕಾರಿ ಇದ್ದರು ಬೊಂಬೈ 5-star ಹೋಟೆಲಲ್ಲಿ 32 ತಟ್ಟಿತ್ತು ಚುಟುಕದಲ್ಲಿ ನಾನು ಆ ಹೋಟೆಲ್ ಸ್ನಾನ ಮಾಡಲಿಲ್ಲ ಯಾಕೆ ಸ್ನಾನ ಮಾಡಲಿಲ್ಲ ನಾನು ಹಳ್ಳಿಯಲ್ಲಿ ಹುಟ್ಟಿದವನು ಬಡತನಲ್ಲಿ ಹುಟ್ಟಿದವನು ಕನ್ನ ಇದಕ್ಕೆ ಅದರಲ್ಲಿ ನನಗೆ ಪೆಸೆಜಿ ರೂಪದಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ ಬಡವರಿಗೆ ಕೂಡ 5 ಲಕ್ಷ ತಗೊಂಡ್ಕೊಂಡು ನಾನು ಈ ಸರ್ಕಾರಿ ಶಾಲೆಗೆ ಮಂಗಳೂರು ಕೊಂಡಿಜಾಣಿಜಿರುವಾಗ ಇದರಲ್ಲಿ ಕಲಗೆ ಅಗತ್ಯ ಇತ್ತು ಅದು ಸಾಕಾಗದಕ್ಕೆ 2,10,000 ಎಣಪ್ಪಯ್ಯವರ ಅದಲ್ಲ ಕುಂಜ ಆಯಿತು ನನಗೆ ಕೈ ಜೋಡಿಸಿದ್ದಾರೆ ಒಂದು ಕಂಪ್ಯೂಟರ್ ಕೂಡ ಕೊಟ್ಟಿದ್ದಾರೆ ಆಗ 2,00,000 ಇದನ್ನೆಲ್ಲ ಸೇರಿಸಿ 70 ಸೆನ್ಸ್ 68 ಸೆನ್ಸ್ ಸಲ ಪುನಃ ತೆಗೆಸ್ತೇನೆ ಇರುವಾಗ ನಿಮ್ಮಂಥವರನ್ನು ಆಯ್ಕೆ ಮಾಡಿ ಈ ಥರ ಪ್ರಶಸ್ತಿ ಕೊಡ್ತಾ ಇರೋದನ್ನು ನೋಡಿದಾಗ ನಿಮ್ಗೆ ಒಟ್ಟು ಈ ಪ್ರಶಸ್ತಿ ನಿಮಗೆ ಫೋನ್ ಬಂತಂತ ಹೇಳಿದಿರಲ್ಲ ಆಗ ನಿಮ್ಗೆ ಏನು ಗೊತ್ತಾಗಿಲ್ಲ ಆದ್ರೆ ಇದೆಲ್ಲ ಈಗ 2 ದಿನಗಳಿಂದ ನಿಮಗೆ ಫೋನ್ ಬರ್ತಾ ಇರತಕ್ಕಂಥ ಶುಭಾಶಯ ಕೊಡ್ತಾ ಇರೋ ಇದನ್ನೆಲ್ಲ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಸುತ್ತೆ ಸರ್ ಮೊತ್ತ ಮೊದಲಾಗಿ ನಾನು ವಸಂತ ಭಾಗ ಪತ್ರಿಕೆಗೆ ತಲೆಬಾಗ್ತೇನೆ ಹೊಸದಿಗಂತ ಪತ್ರಿಕೆ ತಲೆಬಾಗ್ತೇನೆ ಯಾಕೆಂದ್ರೆ ನನ್ನನ್ನು ಕೂಡ ನನಗೆ ಸಹಾಯ ಮಾಡಿದವರು ದೇಶದ ಅತ್ಯಂತ ಉದ್ಯಮಿ ಇದ್ದವರು ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈಗಿನ BJP ಅಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್ ಅವರು ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ MP ಆಗಿದ್ದಾರೆ ನಾನು ಅವರ ಸಲಹೆ 3 ಸಲ ಕೂಡ ಭೇಟಿ ಕೊಟ್ಟಿದ್ರು ಈ ಶಾಲೆಗೆ 2 ಸಲ ಭೇಟಿ ಕೊಟ್ಟಿದ್ರು ನನಗೆ ಅವರು ಕೂಡ ಪಾತ್ರ ಇದೆ ಅಂತ ನನಗೆ ಅನಿಸುತ್ತದೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಕೈಯಲ್ಲಿ ಏನು ಇಲ್ಲದ 1 ರೂಪಾಯಿ ಬೆಲೆ ಇಲ್ಲದ ಮನುಷ್ಯ ಒಂದು ಅಂದ ಚಂದ ಇಲ್ಲದ ಮನುಷ್ಯ ಸಾಕತ್ತಿಲ್ಲದ ಮನೆ ಒಂದು ಬೆಟ್ಟ ಕೂಡ ಇಲ್ಲದ ಮನುಷ್ಯ ಇವತ್ತು ಕರ್ನಾಟಕ ಜಿಲ್ಲೆ ಭಾರತ ಸರ್ಕಾರ ನನಗೆ ಪದ್ಮಶ್ರೀ ದಾಖಲಮೆಂಟು ಮಾಡಿದೆ ಅಂತ ಹೇಳುವಾಗ ಇದರಿಂದ ಜಾಸ್ತಿ ಸಂತೋಷ ನನಗೆ ಏನುಂಟು ನಿಜ ನಿಜ ನಿಜ
ನಿಜವಾಗಿ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.